ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮ ಹೆಲ್ತನ್ನು ಸುಧಾರಿಸಲಿಕ್ಕೆ, ನೀವು ಹೆಲ್ದಿಯಾಗಲಿಕ್ಕೆ ನೀರಿನಲ್ಲಿ ಎರಡು ವಸ್ತುಗಳನ್ನು ಸೇರಿಸಿಕೊಂಡು ಆ ನೀರನ್ನು ಕುಡಿಯೋದ್ರಿಂದ ನಿಮಗೆ ಏಳು ಬಗೆಯ ಹೆಲ್ತ್ ಬೆನಿಫಿಟ್ಸ್ಗಳಾಗುತ್ತೆ. ಆ ನೀರನ್ನು ಯಾವ ರೀತಿ ತಯಾರಿಸೋದು, ಯಾವ ನೀರಿದು, ಯಾವ ಬೆನಿಫಿಟ್ಸ್ ನಮಗೆ ಈ ನೀರಿನಿಂದ ಆಗುತ್ತೆ ಎಂಬುದನ್ನು ನೋಡೋಣ. ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ, ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ತುಂಬ ಜನರಿಗೆ ಬೆಳಿಗ್ಗೆ ಎದ್ದುಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವಂತಹ ರೂಢಿ ಇರುತ್ತೆ. ಆ ನೀರಿನಲ್ಲಿ ನೀವು ಜೀರಿಗೆ ಹಾಗೂ ಬೆಲ್ಲವನ್ನು ಸೇರಿಸಿಬಿಟ್ಟು ನೀರನ್ನು ಕುಡಿಯೋದ್ರಿಂದ ಅನೇಕ ಬಗೆಯ ಬೆನಿಫಿಟ್ಸ್ಗಳಾಗುತ್ತೆ. ಸೊ ಜೀರಿಗೆ ಬಗ್ಗೆ ನಾವು ಹೇಳೋದಾದರೆ, ಜೀರಿಗೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಇರುತ್ತೆ, ಅದಲ್ಲದೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸನ್ನು ಹೊರಗಡೆ ಹಾಕುತ್ತೆ, ಹಾಗಾಗಿ ದೇಹದಲ್ಲಿರುವಂತಹ ಕಲ್ಮಶ ಎಲ್ಲ ಹೊರಗಡೆ ಹೋದಾಗ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ, ಮುಖದಲ್ಲಿರುವಂತಹ ಕಲೆಗಳೆಲ್ಲ ಮಾಯ ಆಗ್ತಾ ಬರುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದೆಲ್ಲ ಕಡಿಮೆ ಮಾಡಿಬಿಡುತ್ತೆ. ಅದಲ್ಲದೆ ಪದೇ ಪದೇ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಜೀರಿಗೆ ನಮಗೆ ಭಾಳ ಒಳ್ಳೆಯದು. ನಮ್ಮ ಮೆಟಬಾಲಿಸಮನ್ನು ಕೂಡ ಬೂಸ್ಟ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರಾತ್ರಿ ನೀವು ಒಂದು ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ, ಹಾಗೂ ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸ್ಕೊಂಡು ರಾತ್ರಿಯಿಡೀ ಅದನ್ನು ಹಾಗೆಯೇ ಇಡಿ. ಬೆಳಿಗ್ಗೆ ಎತ್ಕೊಂಡು ನೀವು ಈ ನೀರನ್ನು ಕುಡಿಬೇಕಾಗತ್ತೆ. ಸೊ ನಿಮಗೆ ಬೆಳಿಗ್ಗೆ ಕುಡಿಯೋಕ್ಕಾಗದೇ ಇದ್ದವರು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಸಹ ನೀವು ಕುಡಿಬಹುದು, ಅಥವಾ ನೀವು ತಿಂಡಿ ಮಾಡಿಬಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಒಂದು ಗಂಟೆ ಬಿಟ್ಟು ಈ ನೀರನ್ನು ಕುಡಿಬಹುದು. ಈ ನೀರನ್ನು ನೀವು ರೆಗ್ಯುಲರಾಗಿ ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಅದಲ್ಲದೆ ಇಮ್ಯುನಿಟಿಯನ್ನು ಕೂಡ ಇದು ಬೂಸ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ರಕ್ತದಲ್ಲಿ ಎರಡು ರೀತಿಯ ಕಣಗಳಿರುತ್ತೆ, ಕೆಂಪು ರಕ್ತ ಕಣ ಹಾಗೂ ಬಿಳಿ ರಕ್ತ ಕಣಗಳು. ನಮ್ಮ ರಕ್ತದಲ್ಲಿರುವಂತಹ ಬಿಳಿ ರಕ್ತ ಕಣಗಳನ್ನು ಇದು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಹಾಗಾಗಿ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಈ ನೀರನ್ನು ನೀವು ಕುಡಿಬಹುದು. ಅದಲ್ಲದೆ ತಿನ್ನಂಥ ಆಹಾರ ಸರಿಯಾಗಿ ಪಚನ ಆಗದೇ ಇದ್ದಾಗ ನಮ್ಮ ದೇಹದಲ್ಲಿ ವಾಯು ಉಳ್ಕೊಂಡು ಬಿಡುತ್ತೆ, ಅದನ್ನು ವಾತ ಅಂತ ಹೇಳ್ತಾರೆ. ವಾತದಿಂದಾಗಿ ಅನೇಕ ರೋಗಗಳು ನಮ್ಮ ದೇಹವನ್ನು ಬಿಟ್ಟೇ ಹೋಗೋದಿಲ್ಲ. ವಾತದಿಂದಾಗುವಂತಹ ರೋಗ ಅಂತಂದರೆ ಮೈಕೈ ನೋವು ಆಗಿರ್ಬೋದು, ಕೈ ಕಾಲುಗಳು ಹಿಡ್ದಂಗೆ ಆಗೋದು, ಮಂಡಿ ನೋವು, ಸೊಂಟದ ನೋವು, ಮತ್ತು ದೇಹದಲ್ಲಿ ಅನೇಕ ಬಗೆಯ ನೋವಾಗೋದು ಸಹ ನಮಗೆ ಈ ವಾತದಿಂದಾಗುವಂತಹ ರೋಗಗಳಾಗಿರುತ್ತೆ. ದೇಹದಲ್ಲಿ ಗ್ಯಾಸ್ ಉಳ್ಕೊಂಡಾಗ ಅಥವಾ ವಾತ ಉಳ್ಕೊಂಡಾಗ, ವಾಯು ಉಳ್ಕೊಂಡಾಗ ಗ್ಯಾಸ್ ಹೆಚ್ಚಳ ಆಗುತ್ತೆ, ಹೊಟ್ಟೆಯೊಬ್ಬರ ಆಗ್ತಾ ಇರುತ್ತೆ. ಸೊ ಜಾಸ್ತಿ ಹೊಟ್ಟೆಯೊಬ್ಬರ ಆಗಿಬಿಟ್ಟು ಜಾಸ್ತಿ ಗ್ಯಾಸ್ ಆಗಿಬಿಟ್ಟು ಅದೇನಾಗುತ್ತೆ ಅಂದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಸಿಡ್ ಕನ್ವರ್ಟ್ ಆದಾಗ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ಹುಣ್ಣುಗಳನ್ನು ನಿಮಗೆ ಆಗಲೇಬಾರ್ದು, ಮತ್ತು ದೇಹದಲ್ಲಿ ಗ್ಯಾಸ್ ನಿಮಗೆ ಸೇರ್ಕೊಳ್ಬಾರ್ದು, ಹೊಟ್ಟೆಯೊಬ್ಬರ ಆಗಲೇಬಾರ್ದು ಅಂತ ಅನ್ನೋದಾದರೆ ನೀವು ಈ ರೀತಿಯ ನೀರನ್ನು ಕುಡಿಬಹುದು. ನೀವು ಒಂದು ಸಣ್ಣ ತುಂಡು ಡೈಲಿ ಬೆಲ್ಲವನ್ನು ಕೂಡ ತಿನ್ನೋದ್ರಿಂದ ನಿಮ್ಮ ಇಡೀ ದೇಹಕ್ಕೆ ದಿನವಿಡೀ ಬೇಕಾಗಿರುವಂತಹ ಕಬ್ಬಿಣದ ಅಂಶ, ಐರನ್ ಅಂಶ ನಿಮಗೆ ಸಿಗುತ್ತೆ. ಅದಲ್ಲದೆ ಈ ರೀತಿಯ ನೀರನ್ನು ನೀವು ಡೈಲಿ ಕುಡಿಯೋದ್ರಿಂದ ಬಾಡಿ ನಿಮಗೆ ಹೀಟ್ ಆಗಲ್ಲ. ನಾರ್ಮಲಾಗಿ ನಮಗೆ ಬಾಡಿ ಹೀಟ್ ಆಗ್ತಾ ಇರುತ್ತೆ, ಅದಕ್ಕೆ ಹಲವಾರು ಕಾರಣಗಳಿರಬಹುದು. ಬಾಡಿಯ ಟೆಂಪ್ರೇಚರ್ ಜಾಸ್ತಿ ಆದಾಗ ಜ್ವರ ಮತ್ತು ತಲೆನೋವೆಲ್ಲ ಆಗ್ತಾ ಇರುತ್ತೆ. ಆ ಬಾಡಿಯ ಟೆಂಪ್ರೇಚರನ್ನು ಕೂಡ ನಾರ್ಮಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಮಹಿಳೆಯರಲ್ಲಿ ಆಗುವಂತಹ ಮೆನ್ಸ್ಟ್ರಲ್ ಸೈಕಲನ್ನು ಕೂಡ ಸರಿಪಡಿಸಲಿಕ್ಕೆ ಈ ರೀತಿಯ ಡ್ರಿಂಕ್ ನೀವು ಕುಡಿಬಹುದು. ಅಂದರೆ ತುಂಬ ಮಹಿಳೆಯರಿಗೆ ಹೊಟ್ಟೆಯಲ್ಲಿ ನೋವಾಗುವುದು, ಪಿರಿಯಡ್ ಸರಿಯಾಗಿ ಆಗ್ತಾ ಇರೋದೆಲ್ಲ ಆಗ್ತಾ ಇರುತ್ತೆ, ಅದೆಲ್ಲ ಸರಿಪಡಿಸಲಿಕ್ಕೆ ನೀವು ಈ ರೀತಿಯ ನೀರನ್ನು ಡೈಲಿ ಕುಡಿಬಹುದು. ಮತ್ತು ಕರಿದ ಪದಾರ್ಥ ಆಗಿರ್ಬೋದು, ಆಯಿಲಿ ಫುಡ್ ಆಗಿರ್ಬೋದು, ಅದರ ಸೇವನೆ ಮಾಡೋದ್ರಿಂದ ನಮಗೆ ಮಲಬದ್ಧತೆಯಂತಹ ಸಮಸ್ಯೆ ಬರುತ್ತೆ. ಅದಲ್ಲದೆ ನಾವು ಆಯಿಲಿ ಫುಡ್ಡು ಅಥವಾ ಜಂಕ್ ಫುಡನ್ನೆಲ್ಲ ಜಾಸ್ತಿ ತಿನ್ನಬಿಟ್ಟು ಎಕ್ಸಸೈಸ್ ಮಾಡದೇ ಇದ್ದಾಗ ನಮಗೆ ಇನ್ನಷ್ಟು ಮಲಬದ್ಧತೆಯ ಸಮಸ್ಯೆ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ನೀವು ಈ ನೀರನ್ನು ಸ್ವಲ್ಪ ಬೆಚ್ಚಿಗೆ ಮಾಡಿ ಕುಡಿಯೋದ್ರಿಂದ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಕ್ಯೂರ್ ಮಾಡುತ್ತೆ. ಮತ್ತು ಈ ನೀರನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ, ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ, ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ನಮ್ಮ ಇಡೀ ದೇಹವು ಕೂಡ ಹೆಲ್ದಿಯಾಗಿರುತ್ತೆ. ಬೆಲ್ಲವನ್ನು ಸೆಲೆಕ್ಟ್ ಮಾಡುವಾಗ ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ಬೆಲ್ಲವನ್ನು ತೆಗೆದುಕೊಂಡ್ರೆ ನಮಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ವೆಯ್ಟ್ ಲಾಸ್ ಮಾಡೋರು. ಸೊ ಸ್ನೇಹಿತರೆ, ತಿಳ್ಕೊಂಡಲ್ವಾ?
ಬೇರೆ ನೀರನ್ನು ಕುಡಿಯೋ ಬದಲು ನೀವು ಈ ರೀತಿಯ ನೀರನ್ನು ಡೈಲಿ ಕುಡಿಯೋದ್ರಿಂದ ನಿಮಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳಾಗತ್ತೆ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.